ಒಂದು ಸ್ಟೆಪ್ ಹಾಕಿದಾರೆ ಆ ಡ್ಯಾನ್ಸು, ಆ ಡ್ಯಾನ್ಸ್ ನೋಡಿ ಖಂಡಿತವಾಗ್ಲೂ ನೈಟ್ ನಿದ್ದೆನೂ ಕೂಡ ಬರಲ್ಲ ನಮಗೆ. ಆ ಥರ ಡ್ಯಾನ್ಸ್ ಮಾಡಿದ್ದಾರೆ ಪ್ರೇಮ್ ಅವ್ರ ಮಗಳು. ಏನು ರೀ ಆ್ಯಕ್ಟಿಂಗ್ ಅದು, ಎಂಥವರು ನಮಗೆ ಶ್ರುತಿ ಅವರು, ಆ ತಾರಾ ಮೇಡಮ್ ಅವಕ್ಕಿಂತ ಅದ್ಭುತವಾಗಿ ಮಾಡಿದ್ರು. ಅಷ್ಟು ಖುಷಿ ಆಗ್ಬಿಡ್ತು ನಮಗೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೇಮ್ ಅವ್ರನ್ನ ನಿಜವಾಗ್ಲು ಮೀರಿಸೋದ ಆ್ಯಕ್ಟರ್ ಅಂತ ಹೇಳ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಯಾವ ಸಿನಿಮಾ ತುಂಬ ಕನೆಕ್ಟ್ ಆಗೋದು, ಯಾವ ಸೀನ್ ತುಂಬ ಕನೆಕ್ಟ್ ಆಯ್ತು ಸರ್? ಇದರಲ್ಲಿ ಹೇಳಬೇಕು ಅಂದರೆ ನಮ್ಮ ಇವರು ಪ್ರೇಮ್ ಅವ್ರ ಮಗಳನ್ನೇ ಒಂದು ಹೈಲೈಟ್ ಅಂತ ಫೀಲ್ ಬರುತ್ತೆ. ಹೆಂಗೆ ಅಂದರೆ ಯಾವ ಥರನೂ ಹೇಳೋಕ್ಕಾಗಲ್ಲ ಇದು. ನೀವು ಹಿಂಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀರಾ, ಒಂದು ಸಿನಿಮಾದಲ್ಲಿ ಏನಿರಬೇಕು ಅನ್ನೋದನ್ನು ಕೇಳೋದಲ್ಲ, ಎಲ್ಲ ಇದೆ ಅನ್ನೋದಕ್ಕೆ ಸಿನಿಮಾ ನೋಡಬೇಕು. ಸಿನಿಮಾ ಅನ್ನೋದು ಎಲ್ಲ ಥರ ಮಾಡ್ತಾರೆ, ಈ ಥರ ಸಿನಿಮಾ ಮಾಡೋಕ್ಕಲ್ಲ ಖಂಡಿತವಾಗ್ಲು. ಆ ಥರ ಇದೆ ಸಿನಿಮಾ, ಅದ್ಭುತವಾಗಿದೆ. ಅವ್ರ ಡ್ಯಾನ್ಸು, ಆ ವಿಜುವಲ್ಸು, ಏನು ಡೈರೆಕ್ಟ್ರು ಎಲ್ಲಿದ್ದೀರಾ ದೇವರಣ್ಣ ನೋಡ್ಬೇಕು, ಆ ಥರ ತೆಗ್ದಿದ್ದೀರಾ ಅಪ್ಪ, ಅದ್ಭುತ ಅದ್ಭುತ ಸರ್, ಅದ್ಭುತ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಮೂವಿ, ಸಂಬಂಧಗಳಿಗೆ ಬೆಲೆ ಕೊಡಬೇಕು, ರೈತರು ಇಂಪಾರ್ಟೆನ್ಸ್ ಕೊಡೋವಂಥ ಮೂವಿ ಈ ಟೈಮಲ್ಲಿ, ಈ ಸಿಚುವೇಶನಲ್ಲಿ ಬೇಕಾಗಿರೋಂಥ ಮೂವಿ ಇದು. ಎಲ್ಲರೂ ನೋಡಬೇಕು, ಚೆನ್ನಾಗಿದೆ ಮೂವಿ. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ಡೈಲಾಗ್ಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಮೇಯ್ನಾಗಿ ರಿಲೇಷನ್ಶಿಪ್ಪು, ಸಂಬಂಧಗಳು ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ರೈತರು ಬಡವ್ರ ಮಕ್ಕಳು ಬರಬೇಕು. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡೋಂಥ ಮೂವಿ, ವೆರಿ ಎಂಟರ್ಟೈನ್ಮೆಂಟ್ ಆಗಿದೆ, ವೆರಿ ನೈಸ್, ಐ ಲೈಕ್ ಇಟ್. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಇಷ್ಟೊತ್ತು ಜನ ಫುಲ್ ತುಂಬಿದ್ರು, ಎಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನಂಜಯ್ಗೆ ಮತ್ತು ಆ ಟೀಮಿಗೆ ಒಳ್ಳೆಯದಾಗಲಿ, ಆಮೇಲೆ ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಸಿನಿಮಾ ಲಾಸ್ಟ್ ಸೀನಲ್ಲಿ ರೈತರಿಗೆ ಹೆಣ್ಣು ಕೊಡಬೇಕು ಅನ್ನೋ ಲೆಕ್ಕಕ್ಕಿದೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು. ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿದೆ, ಬಟ್ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು ಅನ್ನೋ ಮಟ್ಟಕ್ಕೆ ತೆಗೆದವ್ರೆ.